ಕೆಲವೊಮ್ಮೆ ರಾಜಕಾರಣಿಗಳು ಬೆಟ್ಟದ ಮೇಲೆ ನಿಂತುಕೊಂಡು ಕೂಗುತ್ತಿರುತ್ತಾರೆ ಆಗ ಅವರಿಗೇನುನಿಸುತ್ತದೆ ಎಂದರೆ ನಾನಿಷ್ಟು ಎತ್ತರದಲ್ಲಿ ನಿಂತು ಕೂಗುತ್ತಿದ್ದೇನೆ ಎಲ್ಲರಿಗೂ ಕಾಣಿಸುತ್ತಿದೆ ಕೇಳಿಸುತ್ತಿದೆ ಅಂದುಕೊಂಡಿರುತ್ತಾರೆ ಆದರೆ ಬೆಟ್ಟದ ತಪ್ಪಲಿನಲ್ಲಿರುವ ಜನ ಅದನ್ನು ಕ್ಯಾರಿ ಎನ್ನದೇ ಅವರ ಪಾಡಿಗೆ ಅವರಿರುತ್ತಾರೆ ಕಾರಣ ಅವರಿಗೆ ಕೇಳಿಸುವುದೂ ಇಲ್ಲ ಅವರು ಕಾಣಿಸುವುದೂ ಇಲ್ಲ ಬಹುಶಃ ಇವತ್ತಿನ ರಾಜಕಾರಣವೂ ಹಾಗೇ ಇದೆ ಅವರವರು ಅವರಿಗೆ ತೋಚಿದಂತೆ ಕೂಗುತ್ತಿದ್ದಾರೆ ಎಲ್ಲೆಲ್ಲೋ ನಿಂತು ತಪ್ಪಲಲ್ಲಿರುವ ಜನ ಮಾತ್ರ ಅವರಿಗೆ ಬೇಕಾದ್ದನ್ನೇ ಮಾಡುತ್ತಿದ್ದಾರೆ ರಾಜಕಾರಣವನ್ನು ಒಂದು ರೀತಿಯಲ್ಲಿ ನಿಕೃಷ್ಟವಾಗಿ ನೋಡುತ್ತಿರುವ ಭಾರತೀಯ ಪ್ರಜೆಗಳಿವತ್ತು ರಾಮನ ವಿಚಾರದಲ್ಲಿ ಅವರವರ ನಿರ್ಧಾರಗಳನ್ನು ಅವರವರ ನಂಬಿಕೆಗಳಿಗೆ ತಕ್ಕಂತೆ ನಡವಳಿಕೆಯನ್ನು ತೋರಿಸುತ್ತಾ ಇದ್ದಾರೆ ಅದೆಲ್ಲದರ ಮಿನೇಚರ್ ಸಣ್ಣ ಪರಿಚಯಗಳು ಅಯೋಧ್ಯೆಯಲ್ಲಿ ಕಾಣಿಸುತ್ತಿವೆ ಕಾರಣ ದೇಶದಲ್ಲಿರುವ ಎಲ್ಲ ಟಿ ವಿಗಳು ಅಯೋಧ್ಯೆಗೆ ಹೋಗಿ ನಿಂತಿರುವುದರಿಂದ ಅದರ ಪರಿಣಾಮ ಅಷ್ಟೆ ರಾಮಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ ಇದಕ್ಕೆ ಸಂಬಂಧಿಸಿ ಇಂದಿನಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಪ್ರಾರಂಭ ಮಾಡಿದ್ದಾರೆ ಜನವರಿ ಇಪ್ಪತ್ತ ಎರಡರಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಈ ಧಾರ್ಮಿಕ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತವೆ ಬಹಳ ಸಹಜ ಸಾಧಾರಣವಾಗಿ ನಾವುಗಳು ಒಂದು ಮನೆಯ ಗೃಹ ಪ್ರವೇಶವನ್ನು ಮಾಡ್ತೇವೆ ಅಂತಂದರೂ ಅದಕ್ಕೆ ಒಂದು ದಿನ ಮೊದಲು ಅಟ್ಲೀಸ್ಟ್ ಒಂದು ದಿನ ಹಿಂದೆಯೇ ಅದಕ್ಕೆ ಬೇಕಾದ ಏನೋ ಕಾರ್ಯಗಳನ್ನೆಲ್ಲ ಮಾಡ್ಕೋತಾರೆ ಹಾಗಾಗಿ ಈ ಥರ ದೇವಸ್ಥಾನಗಳು ಅಂದಾಗ ಸಹಜವಾದ ಅದರ ಪ್ರಕ್ರಿಯೆಗಳು ಇದೆಲ್ಲದರ ನೇತೃತ್ವವನ್ನು ವಹಿಸಿರುವ ಆಚಾರ್ಯ ಲಕ್ಷ್ಮೀಕಾಂತ್ ಮಧುರನಾಥ ದೀಕ್ಷಿತ್ ಅವರು ಸರ್ವ ಪ್ರಾಯಶ್ಚಿತ ಕಾರ್ಯಕ್ರಮವನ್ನು ಇವತ್ತು ನಿರ್ವಹಿಸಿದ್ದಾರೆ ಸರಯೂ ನದಿ ದಂಡೆಯಲ್ಲಿ ದಶವಿಧ ಸ್ನಾನ ವಿಷ್ಣು ಪೂಜೆ ಗೋಪೂಜೆಗಳನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಎದುರಾಗಬಾರದು ಎಂಬ ಕಾರಣಕ್ಕೆ ಸಾವಿರದ ಎಂಟು ಹೋಮ ಕುಂಡಗಳಲ್ಲಿ ಏಕಕಾಲಕ್ಕೆ ಹೋಮ ಹವನಗಳನ್ನು ಶುರು ಮಾಡಿದ್ದಾರೆ ಪ್ರತಿದಿನ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾಳೆ ಮೆರವಣಿಗೆಯ ಮೂಲಕ ಬಹುಶಃ ಯಾವುದೇ ಸೆಕ್ಯೂರಿಟಿ ಇಶ್ಯೂಸು ಬರದೇ ಇದ್ದರೆ ಅಯೋಧ್ಯೆಗೆ ರಾಮಲಲ್ಲಾ ಮೂರ್ತಿಯನ್ನು ತರ್ತಾ ಇದ್ದಾರೆ ಮಂಗಳ ಕಳಸದಲ್ಲಿ ಸರಯೂ ನದಿಯ ಜಲವನ್ನು ನೀರನ್ನು ಹೊತ್ತ ಭಕ್ತರು ಕೂಡ ರಾಮ ಮಂದಿರವನ್ನು ತಲಪುತ್ತಾರೆ ಇದು ಈಗ ನಡೆಯುತ್ತಿರುವ ರಾಮಮಂದಿರದ ಅಯೋಧ್ಯೆಯ ಬೆಳವಣಿಗೆಗಳು ಈ ಬೆಳವಣಿಗೆಗಳನ್ನು ಚಾಚೂ ತಪ್ಪದೆ ನನ್ನ ಮೂವರು ಸಹೋದ್ಯೋಗಿಗಳು ಅತ್ಯಂತ ಉತ್ಸಾಹದಿಂದಲೂ ಶಿಸ್ತಿನಿಂದಲೂ ನಿರ್ವಹಿಸುತ್ತಿದ್ದಾರೆ ಶಿಸ್ತಿನ ಪ್ರತೀಕದಂತೆ ಕಾಣಿಸಿದ ನನ್ನ ಒಬ್ಬ ಸಹೋದ್ಯೋಗಿ ದಿಲ್ಲಿಯ ನಮ್ಮ ಬಾತ್ಮೀದಾರರಾಗಿರುವಂತಹ ಶಬೀರ್ ನನಗೆ ಈ ಲುಕ್ ಟು ಮೀ ಲೈಕ್ ಒನ್ ಆಫ್ ದಿ ಪರ್ಫೆಕ್ಟ್ ಪ್ರೊಫೆಷನಲಿಸಮ್ ಅನ್ನಿಸ್ತುಫಿಟು ಹಾಗೆ ಯಾ ನನಗದು ಪ್ರೊಫೆಷ್ನಲಿಸಮ್ ಉದ್ ಅದನ್ನು ಕಾಣಿಸ್ತು ಇವತ್ತು ಶಬೀರ್ ಆ ಹೋಮದ ಸ್ಥಳಕ್ಕೆ ಹೋಗಿದ್ದು ಹಾಗೆಯಲ್ಲಿ ನಡೆಯುತ್ತಿರುವುದನ್ನು ಹೇಳಿದ್ದು ಅದನ್ನು ತೋರಿಸಿದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರದ ಗರ್ಭಗುಡಿ ಉದ್ಘಾಟನೆ ಆಗ್ತಾ ಇದೆ ಅವತ್ತೇ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಯಾವುದೇ ರೀತಿಯಾದಂತಹ ವಿಘ್ನಗಳು ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಅಯೋಧ್ಯೆಯಲ್ಲಿ ಹೋಮ ಹವನಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇದೆ ನಾವೀಗ ಹವನ ಕುಂಡ್ನಲ್ಲಿದ್ದೀವಿ ಇಲ್ಲಿ ಸುಮಾರು ಸಾವಿರದ ಎಂಟು ಹೋಮ ಕುಂಡಗಳನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ ಸಾಕಷ್ಟು ಜನರು ಇಲ್ಲಿ ಬಂದು ಪ್ರತಿನಿತ್ಯವೂ ಕೂಡ ಹೋಮ ಹವನದಲ್ಲಿ ಭಾಗಿಯಾಗ್ತಾ ಇರುವಂತದನ್ನು ಕೂಡ ಗಮನಿಸ್ತಾ ಹೋಗಬಹುದು ಒಮ್ಮೆ ನನ್ನ ಹಿಂಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ದೃಶ್ಯಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು ಸಾವಿರದ ಎಂಟು ಹೋಮ ಕುಂಡಗಳನ್ನ ಇಲ್ಲಿ ಅಳವಡಿಸ್ತಿದೆ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನರು ಕುಟುಂಬ ಸಹಿತವಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಎಲ್ಲರ ಉದ್ದೇಶ ಒಂದೇ ಆಗಿರುವಂತದ್ದು ಇಪ್ಪತ್ತೆರಡನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅದ್ದೂರಿಯಾಗಿ ನಡಿಬೇಕು ಯಾವುದೇ ರೀತಿಯಾದಂಥ ವಿಘ್ನಗಳು ಬರಬಾರ್ದು ಅನ್ನುವಂಥದ್ದಾಗಿರುವಂಥದ್ದು ಹೀಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕೂಡ ಈ ಒಂದು ಹವನ ಕಾರ್ಯಕ್ರಮ ನಡೆಯುತ್ತೆ ಸಹ ಜನರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಆಗದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿ ನಡಿಬೇಕು ಅನ್ನುವಂಥದ್ದು ಉದ್ದೇಶ ಹಾಗಾಗಿ ಈ ಒಂದು ಕೆಲಸವನ್ನ ಅಂದ್ರೆ ಹವನವನ್ನ ಮಾಡುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಪ್ರತಿನಿತ್ಯವೂ ಕೂಡ ನಡೀತಾ ಇರುವಂತದ್ದನ್ನ ನಾವು ನೋಡ್ತಿದ್ದೀವಿ ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ ಪಬ್ಲಿಕ್ ಟಿವಿ ಭಾರತ ಕಳೆದ ನಾಲ್ಕೈದು ಶತಮಾನಗಳಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಈ ರೀತಿಯ ಸಾವಿರ ಸಾವಿರ ದೇವಸ್ಥಾನಗಳು ಈ ಅವಧಿಯಲ್ಲಿ ಭಾರತದಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಆಗಿದೆ ಇಲ್ಲ ಅಂತಲ್ಲ ನಮ್ಮೂರಲ್ಲಾಗಿದೆಯೋ ನಿಮ್ಮೂರಲ್ಲಾಗಿದೆಯೋ ನಮ್ಮ ಹಳ್ಳಿನಲ್ಲಾಯಿತೋ ನಿಮ್ಮ ಹಳ್ಳಿನಲ್ಲಾಯಿತೋ ನಮ್ಮ ಪಟ್ಟಣದಲ್ಲಾಯಿತೋ ನಿಮ್ಮ ಪಟ್ಟಣದಲ್ಲಾಯಿತು ಯಾವ ನಮ್ಮ 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 ನಂಬಿಕೆಗಳಿಗೆ ಆಧಾರವಾದಂಥ ದೇವರುಗಳು ಪ್ರತಿಷ್ಠಾಪನೆಗಳಾಗಿವೆ ಆದರೆ ಈ ಭಕ್ತಿಯ ಪರಾಕಷ್ಟೆ ಮತ್ತು ದೇಶವ್ಯಾಪಿ ಜನ ಅದರಲ್ಲಿ ಇನ್ವಾಲ್ವ್ ಆಗೋದು ತಮ್ಮನ್ನು ತಾವು ಪಾಲ್ಗೊಳ್ಳಲಿಕ್ಕೆ ಮಾಡುವಂಥದ್ದು ಅದನ್ನು ಬಹುಶಃ ಯಾರು ಕಂಡು ಕೇಳಿದಂಗೆ ಇಲ್ಲ ಈ ಕಳೆದ ನಾಲ್ಕೈದು ಶತಮಾನದಲ್ಲಿ ಶತಮಾನದಲ್ಲಿ ನಾನು ಹೇಳ್ತಿರೋದು ದಶಕದಲ್ಲ ಶತಮಾನದಲ್ಲಿ ಕಾರಣ ಏನಿರಬಹುದು ದಿ ಐಡಿಯಾ ಪಾಯಿಂಟ್ ಈಸ್ ರಾಮ ಒಂದು ರೀತಿ ಸರ್ವವ್ಯಾಪಿ ಒಂದು ರೀತಿ ಎಲ್ಲರಿಗೂ ಬಹು ಬೇಗ ಸಲ್ಲಬಹುದಾದ ದೇವರು ಬಹಳ ಬೇಗ ತುಂಬ ಸುಲಭವಾಗಿ ಕ್ಯಾಚ್ ಆಗತ್ತೆ ನಮ್ಮಂತೆ ಮನುಷ್ಯನ ರೀತಿಯಲ್ಲೇ ಜೀವನವನ್ನು ಹೆಚ್ಚು ಕಡಿಮೆ ನಡೆಸಿದ್ದು ದೈವ ಸಂ ಆಗಿದ್ದರೂ ದೈವಾಂಶ ಸಂಭೂತನಾಗಿದ್ದರು ಹೆಚ್ಚು ಕಡಿಮೆ ನಮಗಿರಬಹುದಾದ ಕೆಲವು ವೀಕ್ನೆಸ್ಗಳನ್ನು ಅವನಲ್ಲೂ ನೋಡ್ಬೋದು ನಾವು ನಂಬಿಕೆ ಅಪನಂಬಿಕೆಗಳು ಇದನ್ನೆಲ್ಲ ವಿಚಾರ ಬಂದಾಗ ಅವನಿಗೂ ಇತ್ತು ಅದೆಲ್ಲ ಇಲ್ಲ ಅಂತೇನಲ್ಲ ಆದರೆ ಅದು ನಡೆದುಕೊಂಡ ರೀತಿ ಹೇಗಿದೆ ಅಂತಂದರೆ ನಮ್ಮೆಲ್ಲರಿಗೂ ಒಂಥರ ಬಹಳ ಸುಲಭವಾಗಿ ಅಪ್ಯಾಯಮಾನವಾಗಿ ಸಿಕ್ತು ಸುಲಭ ಹಾಗಾಗಿ ರಾಮ ಬಹಳ ಬೇಗ ಅಕ್ಸೆಪ್ಟ್ ಆಗ್ತಾರೆ ಹಾಗಾಗಿ ನಿಮಗೆ ಅಖಂಡ ಭಾರತದ ದೇವರಾಗಿ ಕಾಣಿಸೋದು ಅದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಿಮ್ಗೆ ಅಖಂಡ ಭಾರತದಲ್ಲಿ ಅದು ಕಾಣಿಸುತ್ತೆ ನಿಮಗೆ ಕೆಲವು ದೇವರುಗಳು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿಯೂ ಹೆಚ್ಚಾಗಿ ಅಥವಾ ಉತ್ತರ ಭಾರತಕ್ಕೆ ಸೀಮಿತವಾಗಿಯೂ ಹೆಚ್ಚಾಗಿ ಉಳ್ಕೊಳ್ಳುತ್ತೆ ಹಾಗಲ್ಲ ಇಲ್ಲಿ ರಾಮನ ವಿಚಾರದಲ್ಲಿ ಎಲ್ಲ ಕಡೆಯೂ ಇರುತ್ತೆ ಇದು ಹಾಗಾಗೇನೆ ಒಂದು ಪ್ಯಾರಲಲ್ಲಿ ಏನು ಅಂತಂದರೆ ಈಗ ನಮಗೆ ಅಂದರೆ ಒಂದು ಇಂಪಾರ್ಟೆಂಟ್ ಡೇ ಅದಕ್ಕಿಂತ ಇದು ಇಂಪಾರ್ಟೆಂಟ್ ಇದಕ್ಕಿಂತ ಅದು ಕಡಿಮೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನಲವತ್ತೇಳು ನಮಗೆ ಭಾಳ ಇಂಪಾರ್ಟೆಂಟ್ ಡೇ ನಮಗದು ಯಾಕಂದರೆ ನಾವು ಮತ್ತು ಚಿರಋಣಿಯಾಗಿರಬೇಕು ಅವತ್ತು ಅದನ್ನು ತಂದುಕೊಟ್ಟವರೆಲ್ಲರಿಗೂ ಅದರಲ್ಲಿ ಮೂಲ ಕಾಂಗ್ರೆಸ್ಸಿಗರು ಸೇರಿದಂತೆ ಅವತ್ತಿನ ಕಾಂಗ್ರೆಸ್ಸಿನಲ್ಲಿದ್ದವರೂ ಸೇರಿದ್ದಂತೆ ಅವತ್ತಿನ ಕಾಂಗ್ರೆಸ್ ಚಿರುಣಿಗಳಾಗಿರಬೇಕು ನಾವು ನೂರು ನೂರೈವತ್ತು ವರ್ಷದ ದಾಸ್ಯ ಸಂಕೋಲೆಯನ್ನು ಬಿಡಿಸಿಕೊಂಡು ನಾವು ಹೊರಕ ಬಂದಂತಹ ದಿನ ಅದು ಹಾಗೆ ಜನವರಿ ಇಪ್ಪತ್ತ ಎರಡು ಹಿಂದೂ ಪದ್ಧತಿ ಪರಂಪರೆಗಳಲ್ಲಿ ನಂಬಿಕೆ ಇರುವವರು ಮತ್ತು ಹಿಂದೂಗಳಾಗಿರುವಂತ ನಾನು ಹಿಂದೂ ಅಂತ ಕರ್ಕೊಳ್ಳೋರು ಮತ್ತು ಆ ಆಸ್ತೆ ಅದನ್ನು ನಂಬಿರುವಂತಹವರೆಲ್ಲರಿಗೂ ಇಪ್ಪತ್ತೆರಡು ಅಷ್ಟೇ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು ಮೇಲೂ ಅದು ಕೀಳು ಅಂತ ನಾನು ಹೇಳ್ತಿಲ್ಲ ಇದು ಧರ್ಮದ ವಿಚಾರದಲ್ಲಿ ಸಿಕ್ಕುವಂತಹ ಬಹುಜನರ ನಂಬಿಕಸ್ಥರಿಗೆ ಆಸ್ತಿಕರಿಗೆ ಸಿಗುವ ಒಂದು ರೀತಿಯ ಹೊಸ ಸ್ವಾತಂತ್ರ್ಯದ ಅನುಭವ ಅದು ಧರ್ಮದಲ್ಲಿ ಅದು ಭೌಗೋಳಿಕವಾಗಿ ದೇಶದ ಅದು ಹಾಗಾಗಿ ನಿಮಗೆ ಈ ಇಪ್ಪತ್ತೆರಡರ ಮಹತ್ವವನ್ನು ಯಾರಾದರೂ ಯಾವುದಾದರೂ ರೂಪದಿಂದ ಕಡಿಮೆ ಮಾಡುತ್ತೇವೆ ಯಾರನ್ನು ಹೆಸರಿಸುತ್ತಾ ಅಥವಾ ಯಾರನ್ನೂ ತೆಗಳುತ್ತಾ ಅಥವಾ ಯಾರಲ್ಲೋ ಕೊಂಕನ್ನು ಹುಡುಕುತ್ತಾ ಅಥವಾ ಯಾರಲ್ಲೋ ಇನ್ನೇನೋ ಒಂದು ತಪ್ಪನ್ನು ಹೆಕ್ಕಿ ತೆಗೆಯುತ್ತಾ ನಾವು ಈ ಕಾರ್ಯಕ್ರಮದ ಪ್ರಖರತೆಯನ್ನು ಇಳಿಸ್ತೀವಿ ಅಂತ ಅಂದ್ಕೊಳ್ತಾ ಇದ್ದರೆ ಅವರಂಥ ಮೂರ್ಖರು ಇನ್ನೊಬ್ಬರಿಲ್ಲ ನನ್ನ ಪ್ರಕಾರದಲ್ಲಿ ಅದು ಸಾಧ್ಯವೂ ಆಗಲ್ಲ ಒಮ್ಮೆ ಜನಮಾನಸದ ಒಳಕ್ಕೆ ಇಂತಹ ಕಾರ್ಯಕ್ರಮಗಳು ಅಥವಾ ನಾಯಕ ಅಥವಾ ಒಂದು ಪಕ್ಷ ಬಂದು ಬಿಟ್ಟರೆ ನೀವು ಎಷ್ಟು ಲಾರಿಲಿ ತಗೊಂಬಂದು ಸಗಣಿ ಎರಚಿದ್ರು ಅಂಟ್ಕೊಳ್ಳಲ್ಲ ದ್ಯಾಟ್ ಇಸ್ ದ ಪವರ್ ಆಫ್ ಲಾರ್ಡ್ ಆಫ್ ನಾನು ಹೇಳ್ತಿರೋದು ಒಂದೇ ಅಲ್ಲ ನಮ್ಮ ದೇಶಕ್ಕಲ್ಲ ಯಾವ ನಿಜ ಓಕೆ ಲೆಟ್ ಇಸ್ ಸಗೋ ಈಗ ಇವತ್ತು ಏನದು ಪೂಜೆ ಮಾಡಿಕೊಂಡಿದ್ದು ಪ್ರಾಯಶ್ಚಿತ ಪೂಜೆ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ನಂತರ ಮಾಡಿದ್ದ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡುವವರು ಪಡುತ್ತಾರೆ ಸಂಪ್ರದಾಯದಲ್ಲಿ ಭಗವಂತನನ್ನು ಪೂಜಿಸೋದಕ್ಕೆ ಪ್ರತ್ಯೇಕ ನಿಯಮಗಳು ಆಕಸ್ಮಿಕದಲ್ಲಿ ಅದರ ನಿಯಮ ಪಾಲನೆ ಆಗದಿದ್ದಲ್ಲಿ ದೋಷ ಪರಿಹಾರಾರ್ಥವಾಗಿ ಇದನ್ನು ಮಾಡ್ತಾರಂತೆ ಪ್ರಾಯಶ್ಚಿತ ಪೂಜೆಯನ್ನು ಪೂಜೆಯಿಂದ ಭೌತಿಕ ಮಾನಸಿಕ ಪ್ರಾಯಶ್ಚಿತ ಆಗತ್ತೆ ಅನ್ನೋದು ನಮ್ಮ ನಂಬಿಕೆ ಎಲ್ಲವೂ ನಂಬಿಕೆಗಳ ಆಧಾರದಲ್ಲೇ ಶಾಂತಿಯನ್ನು ತಂದುಕೊಡುವಂಥದ್ದು ನಂಬಿಕೆ ಇರಬೇಕು ಮೊದಲು ನಮ್ಮ ನಂಬಿ ಅದಿಲ್ಲ ಅಂತಂದರೆ ದಟ್ ಸುಖೆ ಅದು ಅವ್ರಿಗೆ ಬಿಟ್ಟಿದ್ದಿದ್ದು ನಿಜ ಅವ್ರಿಗೆ ಬಿಟ್ಟಿದ್ದು ನಾಸ್ತಿಕನಾಗಿ ನಾನು ಇರುತ್ತೇನೆಂದರೆ ಇರಬಹುದು ಅವ್ರಿಗೆ ಬಿಟ್ಟಿದ್ದು ಯಾರು ದೇವರು ಎಂದು ಪ್ರಶ್ನೆ ಮಾಡಿರುವುದು ಬರೀ ಹಿಂದೂ ಸಮಾಜದಲ್ಲಿ ಅಷ್ಟೇ ಅಲ್ಲ ರೋಮ್ ಮತ್ತು ಗ್ರೀಕ್ ಸಾಮ್ರಾಜ್ಯದಲ್ಲೂ ಕಾಣತ್ತೆ ಆ ಉಲ್ಲೇಖಗಳು ಮಹಾರಾಜನಾದವನು ರೋ ಗ್ರೀಕ್ ಇದರಲ್ಲಿ ನಾನೇ ದೇವರು ಎಂದು ಸಂಭ್ರಮಿಸುವಂತಹ ಪ್ರಕರಣಗಳಿವೆ ನಾನೇ ದೇವರು ಯಾವ ದೇವರು ಅನ್ನುವುದನ್ನು ತನ್ನ ಆಸ್ಥಾನದಲ್ಲಿ ಪ್ರಶ್ನೆ ಮಾಡಿಕೊಂಡು ಸಂಭ್ರಮಿಸುವ ಪ್ರಶ್ನೆಗಳ ಪ್ರಕರಣಗಳಿವೆ ಹಾಗಾಗಿ ಇರಬಹುದು ಅದು ನಾಸ್ತಿಕರಾಗಿ ಹಿಂದೂ ಬಿಟ್ಟಿದ್ದಿದ್ದು ಈ ಭಾಗವಾಗಿ ಹತ್ತು ಬಾರಿ ಪುಣ್ಯ ಸ್ನಾನ ಮಾಡ್ತಾರಂತೆ ಆಗಮಿಸುವ ಆಗಮಿಕರೆಲ್ಲ ಭಸ್ಮ ಸೇರಿ ವಿವಿಧ ವಸ್ತುಗಳಿಂದ ಸ್ನಾನ ಮಾಡೋದು ಗೋದಾನದ ಸಂಪ್ರದಾಯ ಚಿನ್ನ ಬೆಳ್ಳಿದಾನ ಡ್ಯಾಶ್ ಡ್ಯಾಶ್ ಅವರವರ ಶಕ್ತಿಗೆ ಅನುಸಾರವಾಗಿ ಪ್ರಾಯಶ್ಚಿತ ಪೂಜೆ ಮನುಷ್ಯನಲ್ಲೂ ಆ ಪ್ರಾಯಶ್ಚಿತ ಬೇಕಲ್ವಾ ಸರ್ ಇರಬೇಕಾದ ಬಹುದೊಡ್ಡ ಗುಣವೇ ಪ್ರಾಯಶ್ಚಿತ ಅದನ್ನ ಬಿಟ್ಟು ಇನ್ನೊಂದು ಮಹಾನ್ ಸದ್ಗುಣ ಒಬ್ಬ ಮನುಷ್ಯನೊಳಗೆ ಇರಬೇಕು ಅಂತಂದ್ರೆ ಇಲ್ಲ ಸಾಧ್ಯ ಪ್ರಾಯಶ್ಚಿತವೇ ತುಂಬಾ ದೊಡ್ಡದಾದ ಗುಣ ಕ್ಷಮೆ ಅದರ ಭಾಗ ಕ್ಷಮೆ ಅದರ ಭಾಗ ಹಾಗಾಗಿ ಅದವರು ಅವ್ರಿಗೆ ಬಿಟ್ಟಿದ್ದು ಕೆಲವೊಮ್ಮೆ ಪ್ರಾಯಶ್ಚಿತಗಳನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಬಹಿರಂಗವಾಗಿ ಯಾರಿಗೆ ತೋರಿಸಿಕೊಳ್ಳಲೆಂದು ಅಥವಾ ಅವರು ಯಾರೋ ಏನು ಅಂದುಕೊಂಡಿದ್ದಾರಲ್ಲ ಅದನ್ನು ರಿಪೇರಿ ಮಾಡಿಕೊಂಡು ಬಿಡೋಣ ಬಿಡೋಣ ಎಂಬ ಸ್ವಾರ್ಥದ ಅಡಿಯಲ್ಲೂ ಪ್ರಾಯಶ್ಚಿತದ ನಾಟಕವನ್ನು ಆಡುವುದು ಉಂಟು ತೋರ್ಪಡಿಕೆ ಆದರೆ ಅಂತಿಮವಾಗಿ ಅವನನ್ನು ಕಾಡುವುದು ಅವನೊಬ್ಬನೇ ಇದ್ದಾಗ ಆತ್ಮ ಪ್ರಶ್ನೆ ಅದು ಪ್ರಶ್ನೆ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಅವರು ಅವ್ರಿಗೆ ಬಿಟ್ಟಿದ್ದಿತ್ತು ಮತ್ತು ಈ ಪ್ರಾಯಶ್ಚಿತ್ತದ ಕಲ್ಪನೆ ಬರೀ ಹಿಂದೂ ಸಮಾಜಕ್ಕೆ ಏನಲ್ಲ ಎಲ್ಲ ಧರ್ಮಗಳಲ್ಲೂ ನೀವು ಪ್ರಾಯಶ್ಚಿತ್ತದ ಕಲ್ಪನೆಯನ್ನು ನೋಡಬಹುದು ಕ್ರೈಸ್ತ ಇದರಲ್ಲೂ ನೋಡಬಹುದು ಪಾದ್ರಿ ಅಂದರೆ ಫಾದರ್ ಆಗಿರೋವನಿಗೆ ಚರ್ಚಿಗೆ ಹೋಗಿ ಅವರ ಮುಂದೆಯೋ ಅಥವಾ ಅದಕ್ಕೆ ನಿಗದಿಪಡಿಸಿದ್ದ ಸ್ಥಳದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಯಾರೂ ಇಲ್ಲದಿದ್ದಾಗ ಹೇಳಿಕೊಂಡು ಸಮಾಧಾನ ಪಟ್ಟುಕೊಂಡು ಪ್ರಾಯಶ್ಚಿತ ಇದೆ ಹಾಗಾಗಿ ಪ್ರಾಯಶ್ಚಿತ ಕಲ್ಪನೆ ಹಿಂದೂ ಸಮಾಜದ ಕಲ್ಪನೆ ಅದರ ಆಚರಣೆ ಬೇರೆ ಬೇರೆ ರೂಪದಲ್ಲಿರುತ್ತೆ ಇಲ್ಲೇನೋ ಒಂದು ರೂಪದಲ್ಲಿ ಇದೆ ಅಲ್ಲೇನೋ ಒಂದು ರೂಪದಲ್ಲಿರುತ್ತೆ ಇನ್ನೆಲ್ಲ ಒಂದು ರೂಪದಲ್ಲಿರುತ್ತೆ ಪ್ರಾಯಶ್ಚಿತ ಅನ್ನೋದು ಇರುತ್ತೆ ಇದೆ ಎಸ್ ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಕಲ ತಯಾರಿಗಳು ಕೂಡ ನಡೆದಿವೆ ಗರ್ಭಗುಡಿ ಸೇರಿಯ ಹಲವು ದ್ವಾರಗಳಿಗೆ ಬಂಗಾರದ ಲೇಪನದ ಬಾಗಿಲುಗಳನ್ನು ಅಳವಡಿಸಲಾಗಿದೆ ಹನುಮಾನ್ ಫಡಿ ಮಂದಿರದ ಬಳಿ ರಂಗೋಲಿ ಉತ್ಸವ ನಡೆಯಿತು ಇಡೀ ನಗರ ಕೇಸರಿ ಮಯವಾಗಿದೆ ಮಂದಿರಕ್ಕೆ ಉತ್ತರ ಪ್ರದೇಶದ ಎಟಿಎಸ್ನ ಕಮಾಂಡೋಗಳ ಭದ್ರತೆಯನ್ನು ಒದಗಿಸಲಾಗಿದೆ ಜನವರಿ ಇಪ್ಪತ್ಮೂರರಿಂದ ರಾಮಮಂದಿರ ಭಕ್ತರಿಗೆ ತೆರೆದುಕೊಳ್ಳುತ್ತೆ ಮಂದಿರ ಲೋಕಾರ್ಪಣೆಗೆ ವಿಐಪಿ ಟಿಕೆಟ್ ಎನ್ನುತ್ತಾ ಸೈಬರ್ ವಂಚಕರು ಮೊಬೈಲ್ ಬಳಕೆದಾರರಿಗೆ ಲಿಂಕ್ ಅನ್ನು ಕಳಿಸ್ತಾ ಇದ್ದಾರೆ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ ಬ್ಯಾಂಕ್ನಲ್ಲಿರುವಂತಹ ಹಣ ಕಳೆದುಕೊಳ್ಳಬಹುದು ಹುಷಾರಾಗಿರಿ ಅಂತ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಖ್ಯಾತ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ಹರ್ಭಜನ್ ಸಿಂಗ್ಗೆ ಆಮಂತ್ರಣ ಪತ್ರ ತಲುಪಿದೆ ಈ ಮಧ್ಯೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಸಂಬಂಧಿಸಿದ ಅತ್ಯಂತ ಕುತೂಹಲಕಾರಿ ಮಾಹಿತಿಯನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹಂಚಿಕೊಂಡಿದೆ ಎಂದು ಕರೆಸಿಕೊಳ್ಳುವಂತಹ ಸಂಸ್ಥಾನದಲ್ಲೂ ಇದ್ರು ಅಲ್ಲಿಯೂ ಕಳ್ತನ ಆಗ್ತೀವಿ ಹಾಗಾಗಿ ರಾಮನ ಅವನೇ ಇದ್ದಾಗ ಇದ್ದರು ಎನ್ನುವುದಾದರೆ ಹೇಗಿರಬಾರ್ದು ಅಂತ ನಿರೀಕ್ಷೆ ಮಾಡಬಾರ್ದು ಈಗ ದುಪ್ಪಟ್ಟು ಅವರು ಬುದ್ಧಿವಂತರಾದರೆ ನಾವು ಅತಿ ಬುದ್ಧಿವಂತರಾಗಿ ಅದಕ್ಕೆ ಸಿಕ್ಕಾಕೋಬಾರ್ದು ಅಷ್ಟೇ ನಮ್ಮ ಗಾಡಿ ರಸ್ತೆಯಲ್ಲಿ ವೇಗವಾಗಿ ಬರ್ತಿದೆ ಅಂತಂದ್ರೆ ನಾವು ಸ್ವಲ್ಪ ಅಲರ್ಟ್ ಆಗಿ ಸೈಡ್ಗೆ ಹೋದ್ರೆ ಬಚಾವಾಗ್ತೀವಿ ವಿಗ್ರಹ ರೂಪಿಸುವಾಗ ಅರುಣ್ ಯೋಗಿರಾಜ್ ಆರು ತಿಂಗಳ ಕಾಲ ಹೆಚ್ಚು ಕಡಿಮೆ ಮೌನಕ್ಕೆ ಶರಣಾಗಿದ್ದರು ಕುಟುಂಬದ ಸದಸ್ಯರ ಜೊತೆಯೂ ಸೇರಿದಂತೆ ಯಾರ ಜೊತೆಯೂ ಹೆಚ್ಚು ಮಾತಾಡಲಿಲ್ಲ ಆಗೊಮ್ಮೆ ಈಗೊಮ್ಮೆ ಮಾತಾಡೋದು ಉಂಟು ಅಂತ ಹೇಳಿದ್ದಾರೆ ಶ್ರದ್ಧಾಭಕ್ತಿಯಿಂದ ಕೆತ್ತಿದ್ದಾರೆ ಅವರು ತೋರಿಸಿದ ಏಕಾಗ್ರತೆ ಮತ್ತು ಅಂಕಿತ ಭಾವ ಅಮೋಘವಾದದ್ದು ಅಂತ ಟ್ರಸ್ಟೇ ಹೇಳ್ತಾ ಇರೋದು ನಾವಲ್ಲ ಹಾಂ ಕುಟುಂಬ ಸದಸ್ಯರಿಂದಲೂ ಹೆಚ್ಚು ಕಡಿಮೆ ದೂರವಾಗಿಯೇ ಇದ್ದರು ಮಗ ಮಕ್ಕಳ ಮೊಕ ಕೂಡ ನೋಡಿರಲಿಲ್ಲ ಸರಿಯಾಗಿ ಸರಿಯಾಗಿ ಹಾಗಾಗಿ ಮೊಬೈಲ್ ಅಂತೂ ತುಂಬ ಇಲ್ಲವೇ ಇಲ್ಲ ಅನ್ಬೋದು ಅವರ ಬಳಕೆ ಅದನ್ನು ಅನ್ನೋ ರೀತಿ ಅವರ ಟ್ರಸ್ಟ್ ಟ್ರಸ್ಟ್ ಅದನ್ನು ಅವರನ್ನು ಅವರ ಆ ಸಮಯ ಮೂರ್ತಿ ಕೆತ್ತನೆ ಮೂರ್ತಿಯನ್ನು ನಿರ್ಮಾಣ ಮಾಡುವಂಥವರು ಕೆತ್ತನೆ ಮಾಡುವಂಥ ಸಂದರ್ಭವನ್ನು ಬಣ್ಣಿಸಿದ್ದಾರೆ ಆದರೆ ಅವರ ಡೆಡಿಕೇಶನ್ ಅವರ ಕೆಲಸದ ಬಗ್ಗೆ ಮತ್ತು ಈ ರಾಮನ ಬಗ್ಗೆ ಇರ್ತಕ್ಕಂಥ ಆರ್ಟಿಸ್ಟ್ಗಳಿಗೆ ಇದು ಬಹು ಸಹಜವಾಗಿ ಬರುವಂತಹ ಗುಣ ಒಂದು ಗುಣ ಬರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೂ ಬರುತ್ತೆ ನಾನು ಬರೀ ಶಿಲ್ಪಕೆತ್ತನೆ ಶಿಲ್ಪಕಲಾಕಾರರಿಗೆ ಮಾತ್ರ ಹೇಳುತ್ತಿಲ್ಲ ಬೇರೆ ಎಲ್ಲ ಕಲೆಯಲ್ಲೂ ಇರುತ್ತೆ ಒಬ್ಬ ಅದ್ಭುತ ಸಂಗೀತಗಾರನಿಗೋ ಅವನು ಏನನ್ನೂ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ದಾಗ ಅಥವಾ ಒಬ್ಬ ಒಬ್ಬ ಚಿತ್ರಕಾರನಿಗೋ ಇರುತ್ತೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಎಲಿಮೆಂಟೇನ್ ಸೇರ್ಕೊಂಡಿರುತ್ತೆ ಅಂತಂದರೆ ತಾನು ಏನನ್ನು ರೂಪಿಸುತ್ತಿದ್ದೇನೆ ಏತಕ್ಕಾಗಿ ರೂಪಿಸುತ್ತಿದ್ದೇನೆ ಅದರ ಹಿನ್ನೆಲೆ ಏನು ಮತ್ತೆ ನಾಳೆ ಇದು ಸ್ಥಾಪನೆಯಾದರೆ ಚರಿತ್ರೆಯಲ್ಲಿ ಇದು ಏನಾದೀತು ಅನ್ನೋ ಒಂದು ಅರಿವಿರುತ್ತೆ ಜೊತೆಗೆ ಈ ದೇವರ ಕೆಲಸ ಮಾಡಿದಾಗ ಒಂದು ಸಣ್ಣ ಭಕ್ತಿ ಭಾವ ಅದರೊಳಗಡೆಗೆ ತೂರಿಕೊಳ್ಳುವುದರಲ್ಲಿ ಯಾವ ಆಶ್ಚರ್ಯವೂ ಇರಬೇಕಾಗಿಲ್ಲ ಈಗ ಹಿಂದೆ ರಾಜ್ಕುಮಾರ್ ಅವರು ಯಾವುದೋ ಒಂದು ಪಾತ್ರ ಮಾಡುವಾಗ ಅವರು ತಿನ್ನುವ ಆಹಾರ ಪದ್ಧತಿಯನ್ನು ಬದಲಿಸ್ಕೊಂಡಿದ್ರು ಅಂತ ಕ್ವೈಟ್ ಲೈಟ್ಲಿ ಭಾಳ ಜನಕ್ಕೆ ಇನ್ಫ್ಲುಯೆನ್ಸ್ ಆಗಿರುತ್ತೆ ಚಲನಚಿತ್ರಗಳಲ್ಲಿ ಅವರನ್ನು ನೋಡೇ ಇನ್ಫ್ಲೂಯೆನ್ಸ್ ಆಗೋದಾದ್ರೆ ಇಲ್ಲಿ ಹ್ಮ್ ಆ ಇದಾಗಲ್ವಾ ನಿಚ ಆಗ್ತಾ ಅಯೋಧ್ಯೆ ನಗರಿ ಈಗ ಘಮ್ ಅಂತ ಇದೆ ಕಾರಣ ನಿಂದ ಬಂದಿರುವಂತಹ ನೂರ ಎಂಟು ಅಡಿ ಉದ್ದದ ಅಗರಬತ್ತಿಯನ್ನ ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಬೆಳಗಿಸಿದ್ದಾರೆ ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಗಳು ಮುಗಿಲು ಮುಟ್ತು ಈ ಅಗರಬತ್ತಿಯ ಸುವಾಸನೆ ಐವತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ಹಬ್ತು ಈ ಅಗರಬತ್ತಿ ಮೂರ್ ಸಾವಿರದ ಆರ್ನೂರ ಹತ್ತು ಕೆಜಿ ತೂಕ ಮೂರುವರೆ ಅಡಿಯಷ್ಟು ದಪ್ಪ ಇದೆ ಹಸುವಿನ ಸಗಣಿ ತುಪ್ಪ ಹೂಗಳು ಆಯುರ್ವೇದಿಯ ಗುಣಗಳನ್ನ ಇದು ಹೊಂದಿದೆ ಇಂತಹ ಎಲೆಗಳನ್ನ ಬಳಕೆ ಮಾಡಲಾಗಿದೆ ಇದಕ್ಕೆ ಒಂದೂವರೆ ತಿಂಗಳು ವ್ಯಯಿಸಿದ್ದಾರೆ ಇದನ್ನ ಅಯೋಧ್ಯೆಯ ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ ಇದೀಗ ಆಕರ್ಷಣೀಯ ಸುಮಾರು ಮುಂದಿನ ಒಂದು ವಾರ ಉರಿಯಬಹುದು ಅಂತ ಅಂದ್ರೆ ಅಗರಬತ್ತಿ ಅಂತ ಹೇಳ್ತಿದ್ದಾರೆ ಮೂಲದಲ್ಲಿ ಇದನ್ನು ದೇವಸ್ಥಾನದ ಬಳಿ ಪ್ರತಿಷ್ಠಾಪನೆ ಮಾಡಬಹುದು ಅನ್ನೋ ಐಡಿಯಾ ಇದ್ದರು ಅಲ್ಲಿ ಸ್ಥಳಾವಕಾಶದಿಂದ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ಅದನ್ನು ತಂದು ಇಲ್ಲಿ ಮಾಡಿದ್ದಾರೆ ಇದನ್ನು ಅಂತ ಹೇಳ್ತಿದ್ದಾರೆ ಭಾಳ ಸಹಜ ನನ್ನ ಸಹೋದ್ಯೋಗಿ ಶಬೀರ್ ಇವತ್ತು ಬೆಳಗ್ಗೆ ಅದರದ್ದು ವರದಿ ಮಾಡುವಾಗ ಅದರದ್ದು ವಿವರಗಳನ್ನೆಲ್ಲ ಕೊಡ್ತಾ ಇದ್ದರು ಹೇಗೆ ಅದನ್ನು ಸತತವಾಗಿ ಉರಿಯುವಂತೆ ಅಂದ್ರೆ ಅಗರಬತ್ತಿ ಯಾರು ಹೋಗ್ದಂಗೆ ನೋಡ್ಕೊಳತ್ತ ಕೆಲಸನೇ ಒಂದು ದೊಡ್ಡ ಕೆಲಸ ಆಗೋಗಿದೆ ಅಲ್ಲಿ ಚಳಿ ಇದೆ ಅಂತ ಅದು ತಣ್ಣಗಾಗಬಾರ್ದು ಮತ್ತೆ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಉರಿಯುವಂತೆ ಇದಾರೆ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಅಲ್ ರೈಟ್ ಇನ್ನೊಂದು ಅಷ್ಟೇ ಓಕೆ ಈಗ ಸ್ವಲ್ಪ ನಮ್ಮ ಕಡೆಗೆ ಬರೋಣ ಪೂರ್ತಿ ನಮ್ಮ ಕಡೆ ಅಲ್ಲ ಸ್ವಲ್ಪ ಸ್ವಲ್ಪ ಪೂಜಿಸಲೆಂದೇ ಹೂಗಳ ತಂದೆ ಈ ಹಾಡು ನಮಗೆ ಚಿರಪರಿಚಿತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ದೊರೆ ಭಗವಾನ ನಿರ್ದೇಶನದ ಎರಡು ಕನಸು ಚಿತ್ರದ ಸೂಪರ್ ಹಿಟ್ ಹಾಡು ಫಿಲಮೇ ಸೂಪರ್ ಹಿಟ್ ಡೂಪರ್ ಸೂಪರ್ ಹಿಟ್ ಈ ಸಾಹಿತ್ಯ ಚಿ ಉದಯ್ ಶಂಕರ್ ಅವರ ಈ ಸಾಹಿತ್ಯಕ್ಕೆ ಎಸ್ ಜಾನಕಿ ದನಿ ರಾಜ್ಕುಮಾರ್ ಮಂಜುಳಾ ಕಲ್ಪನಾ ಎಲ್ಲ ಚಿತ್ರದಲ್ಲಿ ಈಗ ಚೆನ್ನೈ ಮೂಲದ ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಈ ಹಾಡನ್ನು ಹಾಡಿದ್ದಾರೆ ಅವರಿಗೆ ಕನ್ನಡದ ಗೊತ್ತಿತ್ತು ಅಥವಾ ಯಾರೋ ಅವ್ರ ಗಮನಕ್ಕೆ ತಂದರೋ ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗೋ ಗೊತ್ತೋ ಏನೋ ಒಂದು ಹೋಟೆಲ್ ತಂದಿದ್ದಾರೆ ಹಾಡಿದ್ದಾರೆ ಸಹಜವಾಗಿ ಈ ಹಾಡನ್ನು ನರೇಂದ್ರ ಮೋದಿ ಕೇಳಿಸ್ಕೊಂಡಿದ್ರು ಇಲ್ವೋ ನೈನ್ಟೀನ್ ಸೆವೆಂಟಿ ಫೋರ್ ವರ್ಲ್ಡ್ ಸಾಂಗ್ ಅಂದ್ಬಿಟ್ಟು ಅಲ್ಲ ಅವರು ವರ್ಲ್ಡ್ ಸಾಂಗ್ ಅಂತ ಹಾಗಾಗಿ ಇದನ್ನು ಕೇಳಿಸ್ಕೊಂಡಾಗ ಅವರು ಭಾಳ ಚೆನ್ನಾಗಿದೆ ಇದು ಅಂತ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಆಕೆ ಸಹಜವಾಗಿ ಹಾಡಿರೋರು ಸಂತೋಷಪಟ್ಟಿದ್ದಾರೆ ಇನ್ನು ಇಪ್ಪತ್ತೆರಡರಂದು ರಾಮನಾಮ ಜಪಿಸಿ ಅಂತ ಕರೆ ಕೊಟ್ಟಿದ್ರು ಖ್ಯಾತ ಹಿನ್ನೆಲೆ ಗಾಯಕಿ ಚಿತ್ರ ಕೆ ಎಸ್ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಿಟಕಿಗಳ ದಾಳಿಗೆ ಯಾಕೆ ದಾಳಿ ಆಗ್ಬೇಕು ನಿನಗೆ ಬೇಕಿದ್ರೆ ಮೂರ್ಖ ಶತಮೂರ್ಖ ಮಾಡು ಇಲ್ಲದ್ರೆ ಬಿಡು ನೀನು ಮಾಡದಿದ್ದರೆ ನಿನ್ನ ಮನೆಯ ಬಾಗಿಲಿಗೆ ಬಂದು ಧರ್ಮ ಮಾಡುತ್ತೇನೆ ಅಂತ ಹೇಳಿದ್ರ ಅವರು ಒಳಕತ್ತಾಯ್ತಲ್ಲ ನೀನ್ ಅವರು ಇಷ್ಟ ಕೇಳಿ ಕೇಳಿದ ಚುಚ್ಕೊಂಡು ಕೂತಿರ್ತೀರಿ ಸೋಷಿಯಲ್ ಇಷ್ಟು ಮೀಡಾ ಮೀಡಿಯಾಲಿ ಅದ್ ಸೋಶಿಯಲ್ ಅದು ಅದು ಆಂಟಿ ಸೋಶಿಯಲ್ ಮೀಡಿಯಾ ಅದು ಮೀಡಿಯಾ ಅದು ಚುಚ್ಕೋತಾ ಇರ್ತೀರಿ ಕಂಡು ಕಂಡಿದ್ದನ್ನೆಲ್ಲ ಕೆಲ್ಸಕ್ಕೆ ಬರ್ದಿರದಲ್ಲ ಕಚಡಗಳನ್ನೆಲ್ಲ ಅವರು ಇಷ್ಟ ಆಕೆ ಮಾಡಲೇಬೇಕು ಅಂತ ಹೇಳಿ ರೈಟ್ ನೆಕ್ಸ್ಟ್ ಹನ್ನೆರಡು ವರ್ಷದ ಪುಟಾಣಿ ಪೋರನೊಬ್ಬ ಸ್ವಪ್ರೇರಣೆಯಿಂದ ಪ್ರವಾಸಿಗರಿಗೆ ಅಯೋಧ್ಯೆ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದಾನೆ ರಾಜಕೀಯನೇ ಬೇರೆ ದೇವರ ಆರಾಧನೆ ಬೇರೆ ಅಂತ ಪ್ರಬುದ್ಧತೆಯನ್ನು ಮರೆದಿದ್ದಾನೆ ಪ್ರಚೋದನಕಾರಿ ಭಾಷಣ ಮಾಡಬೇಡಿ ರಾಮನಿಗೂ ತೊಂದರೆ ಕೊಡಬೇಡಿ ಪ್ರಚೋದನೆ ಭಾಷಣ ಮಾಡುವವರು ರಾವಣರು ಅವರು ರಾಮನ ಭಕ್ತರಲ್ಲ ಎನ್ನುತ್ತಾ ಯಾರು ದರ್ಶನಕ್ಕೆ ಬರುವುದಿಲ್ಲ ಅಂತಾರೋ ಬರಬೇಡಿ ಮನೆಯಲ್ಲೇ ಇದ್ದು ರಾಮನನ್ನ ಜಪಿಸಿ ಅಂತ ಕರೆ ಕೊಟ್ಟಿದ್ದಾನೆ ಆ ಬಗ್ಗೆ ನಮ್ಮ ಅರುಣ್ ಆ ಸಾರಿ ನಮ್ಮ ಆಂಕರ್ ಅರವಿಂದ್ ಅವರು ಅವ್ರನ್ನ ಮಾತನಾಡಿಸಿದ್ದಾರೆ ಆ ಪುಟ್ಟ ಮಾತುಗಳನ್ನ ಕೇಳೋಣ ಅಯೋಧ್ಯೆಗೆ ಬಂದ ಮೇಲೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ಹುಡುಕ್ತಾ ಇದ್ದೆ ಬಹಳ ವಿಶೇಷವಾದ ವ್ಯಕ್ತಿ ಹನ್ನೆರಡು ವರ್ಷ ಸೊ ಅವ್ರು ಯಾರು ಏನು ಎತ್ತ ಅಂತಕ್ಕಂಥದನ್ನ ನಾನು ನಿಮಗೆ ತೋರಿಸ್ತೀನಿ ನಮಸ್ತೆ ಜಿ ಜನ್ಮಂಜಿ ಅಭಿ ರಾಮ ಜನ್ಮ ಭೂಮಿ ಪ್ರಾಣ ಪ್ರತಿಷ್ಠಾಪನ ಹೋರಾಯ್ ಅಚ್ಚಾ ಲಗ ರಾಯ್ ಬಹುತ್ ಹಮ್ ಸಬ್ ಲೋಕ ಗರ್ಭ ಕಿ ಬಾತ್ ಹೈ ಜಗತ್ ಸೇ ದೇಶ ಸೇ ಬಹುತ್ ಲೋಕ ಆ ರಹೇ ಹೈ बहुत अच्छा लग रहा है और हम यही कहेंगे कि जो सब लोग बाहर से आ रहे हैं वो राम लला का दर्शन करिए हनुमान मंदिर दर्शन करिए और पूरा घूमिए टहलिए आप आनंद उठाइए कुछ लोग राम जन्मभूमि के बारे में अपस्वर दिए थे ये कहना चाहते हैं झूठ अफवाह मत फैलाया जाए और भड़काऊ बयान में दिया जाए और राम जी को इस कैटेगरी में मत लाया जाए क्योंकि चुनाव अलग भाव है और भगवान का श्रद्धा भाव अलग है राम और रावण के बारे में बात करते थे ना राम तो राम आ रहे हैं जो भड़काऊ बयान दे रहे हैं वो रावण है जो राम को नहीं मानते हैं अयोध्या में क्या काम करते हैं आप मैं हनुमान घड़ी पे रहता हूँ हनुमान जी की सेवा करता रहा हूँ और लोग बाईस को उन लोगों को क्या कहना चाहते हैं आप ये कहेंगे जो आ रहे हैं बहुत भाग्यशाली हैं आइए दर्शन करिए लाभ उठाइए जो नहीं आ सकते हैं वो घर पर दीपावली मनाइए भाई जमा दीप जलाइए सभी भाई बंधुओं को मीठा बांटिए धन्यवाद जय श्री राम जय श्री राम जय हनुमान जी कैरा पर्सन श्रीकांत ज्योति अरविंद सेतुराव पब्लिक टीवी अयोध्या